ಬ್ಯಾಂಕಿಂಗ್ ಪ್ರಪಂಚ ಹಣ ಬ್ಯಾಂಕಿಂಗ್ ವಿಚಾರಗಳಿಗೆ ಮೀಸಲಾದ ತ್ರೈಮಾಸಿಕ ಸಂಪಾದಕರು ಪ್ರಾಚಾರ್ಯ ಎಚ್ ಎಸ್ ಕೃಷ್ಣಸ್ವಾಮಿ ಅಯ್ಯಂಗಾರ್ ಪ್ರಧಾನ ಕಾರ್ಯದರ್ಶಿ ಹಾಗೂ ಪ್ರಕಾಶಕ ಪ ರಾಜಗೋಪಾಲ ಸಮನ್ವಯ ಸಮಿತಿ ಭಾರತೀಯ ಸ್ಟೇಟ್ ಬ್ಯಾಂಕ್ ಕನ್ನಡ ಸಂಘಗಳು ಪ್ರಾಚಾರ್ಯ ಎಚ್ ಎಸ್ ಕೆ ಅವರ ಸಂಪಾದಕತ್ವದಲ್ಲಿ ಪ್ರಕಟವಾಗುತ್ತಿದ್ದ ಬ್ಯಾಂಕಿಂಗ್ ಪ್ರಪಂಚ ತ್ರೈಮಾಸಿಕ ಪತ್ರಿಕೆಯ ಜೂನ್ 1991 ಪ್ರಕಟವಾದ ಭಾರತದ ತಂತ್ರಜ್ಞಾನ ಅಭಿವೃದ್ಧಿ ಮಾಹಿತಿ ಕಂಪನಿ ನಿಯಮಿತ ಬಗ್ಗೆ ಟಿ ಕೆ ರಂಗನಾಥ್ ಅವರು ಬರೆದ ಲೇಖನದ ಧ್ವನಿ ಮುದ್ರಣ ಈಗ ಪ್ರಸ್ತುತಪಡಿಸುತ್ತಿದ್ದೇನೆ. ಪ್ರಸ್ತುತಪಡಿಸುತ್ತಿರುವವರು ಟಿ ಕೆ ರಂಗನಾಥ. ಭಾರತದ ತಂತ್ರಜ್ಞಾನ ಅಭಿವೃದ್ಧಿ ಮತ್ತು ಮಾಹಿತಿ ಕಂಪನಿ ಹಿನ್ನೆಲೆ. ಭಾರತ ಹಿಂದುಳಿದ ದೇಶವಾದರೂ ಮುಂದುವರೆದ ದೇಶಗಳಿಗೆ ಬೇಕಾದ ಶಿಕ್ಷಿತ ತಾಂತ್ರಿಕ ಮಾನವ ಸಂಪನ್ಮೂಲ ಒದಗಿಸುವಲ್ಲಿ ಮಹತ್ವದ ಪಾತ್ರ ವಹಿಸುತ್ತಿರುವುದು ಎಲ್ಲರಿಗೂ ತಿಳಿದ ಸಂಗತಿಯಾಗಿದೆ. ಸಾಕಷ್ಟು ಒತ್ತಾಸೆ ಸಿಗದ ಭಾರತದ ತಂತ್ರಜ್ಞರು ಇತರ ದೇಶಗಳಿಗೆ ವಲಸೆ ಹೋಗಿ, ಅಂದರೆ ಪ್ರತಿಭಾ ಪಲಾಯನ ಮಾಡಿ, ತಮ್ಮದೇ ಆದ ಕೈಗಾರಿಕಾ ಘಟಕಗಳನ್ನು ಸ್ಥಾಪಿಸಿ ವಿಶ್ವ ಮಾನ್ಯತೆ ಗಳಿಸಿರುವ ವಿಚಾರ ಆಗಿಂದಾಗ್ಗೆ ಪತ್ರಿಕೆಗಳಲ್ಲಿ ಪ್ರಚುರಪಡಿಸಲ್ಪಡುತ್ತಿರುತ್ತದೆ. ಅಭಿವೃದ್ಧಿ ಹೊಂದಿದ ದೇಶಗಳಲ್ಲಿ ಖ್ಯಾತ ತಂತ್ರಜ್ಞರಿಗೆ ಅದುವರೆಗೆ ವಾಣಿಜ್ಯಕರಣಗೊಳ್ಳದ ಅವರ ಯೋಜನೆಗಳನ್ನು ಕಾರ್ಯರೂಪಕ್ಕೆ ತರಲು ಧನಸಹಾಯ ನೀಡುವ ಸಂಸ್ಥೆಗಳು ಹಲವಿವೆ. ಅಂತಹ ಯೋಜನೆಗಳಲ್ಲಿ ನಷ್ಟ ಸಂಭಾವ್ಯತೆ ಹೆಚ್ಚಿರುವುದಾದರೂ ಯೋಜನೆ ಯಶಸ್ವಿಯಾದಲ್ಲಿ ತೊಡಗಿಸಿದ ಹಣದ ಹಲವು ಪಟ್ಟು ಲಾಭ ಕೆಲವೇ ವರ್ಷಗಳಲ್ಲಿ ದೊರಕುವುದು ಅಪರೂಪವೇನೂ ಅಲ್ಲ. ಇತ್ತೀಚಿನ ದಿನಗಳಲ್ಲಿ ಕೈಗಾರಿಕಾ ಅಭಿವೃದ್ಧಿಯಿಂದ ಭಾರತ ಕೈಗಾರಿಕಾ ಉತ್ಪನ್ನದಲ್ಲಿ ವಿಶ್ವದಲ್ಲಿ 10ನೇ ಸ್ಥಾನ ಪಡೆದಿದೆ. ನಮ್ಮ ಕೈಗಾರಿಕಾ ಉತ್ಪನ್ನಗಳನ್ನು ಹೆಚ್ಚಿಸುವುದು ಹಾಗೂ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಬೆಲೆ ಹಾಗೂ ಗುಣಮಟ್ಟದ ವಿಚಾರದಲ್ಲಿ ಅವುಗಳನ್ನು ಸ್ಪರ್ಧಾತ್ಮಕವನ್ನಾಗಿ ಮಾಡುವುದು ಇಂದಿನ ಅಗತ್ಯವಾಗಿದೆ. ಅಂತಾರಾಷ್ಟ್ರೀಯ ವ್ಯಾಪಾರದಲ್ಲಿ ಇತ್ತೀಚಿನ ತಂತ್ರಜ್ಞಾನದ ಬಳಕೆಯಿಂದಾಗಿ ಸ್ಪರ್ಧೆಯ ತೀವ್ರತೆ ಗಣನೀಯವಾಗಿ ಹೆಚ್ಚಿದೆ. ಹಿಂದಿನಂತೆ ತಂತ್ರಜ್ಞಾನವನ್ನು ಆಮದು ಮಾಡಿಕೊಳ್ಳುವ ಪ್ರವೃತ್ತಿಗೆ ಕಡಿವಾಣ ಹಾಕಿ ಹೊರಹೋಗುವ ವಿದೇಶಿ ವಿನಿಮಯವನ್ನು ತಡೆಹಿಡಿಯುವುದರ ಜೊತೆಗೆ ನಮ್ಮದೇ ಆದ ತಂತ್ರಜ್ಞಾನವನ್ನು ಅಭಿವೃದ್ಧಿಗೊಳಿಸಿ ಅದರಿಂದ ಉತ್ಪಾದಿತ ವಸ್ತುಗಳನ್ನು ರಫ್ತು ಮಾಡಿ ವಿದೇಶಿ ವಿನಿಮಯವನ್ನು ಗಳಿಸುವುದರತ್ತ ಈಗ ಗಮನ ಹರಿದಿದೆ. ಹಾಗಾಗಿ ಭಾರತದ ತಂತ್ರಜ್ಞರು ತಮ್ಮ ಪ್ರಯೋಗಶಾಲೆಗಳಲ್ಲಿ ಬೆಳೆಸಿರುವ ತಂತ್ರಜ್ಞಾನವನ್ನು ವಾಣಿಜ್ಯೀಕರಣಗೊಳಿಸುವ ಅವಶ್ಯಕತೆ ಇಂದು ಆದ್ಯತೆ ಪಡೆದಿದೆ. ಹೊಸ ತಂತ್ರಜ್ಞಾನವನ್ನು ಉಪಜ್ಞೆಗೊಳಿಸುವ ಹಾಗೂ ವಾಣಿಜ್ಯೀಕರಣಗೊಳಿಸುವ ಎರಡೂ ಅಗತ್ಯಗಳನ್ನು ಪೂರೈಸಲು ಭಾರತೀಯ ತಂತ್ರಜ್ಞಾನ ಮಾಹಿತಿ ಅಭಿವೃದ್ಧಿ ಮತ್ತು ಮಾಹಿತಿ ಕಂಪನಿ ನಿಯಮಿತ, ಸಂಕ್ಷಿಪ್ತವಾಗಿ ಬಾತಮ್ ಮಾ ಕಂಪನಿ, ಭಾರತದ ತಂತ್ರಜ್ಞಾನ ಅಭಿವೃದ್ಧಿ ಮತ್ತು ಮಾಹಿತಿ ಟೆಕ್ನಾಲಜಿ ಡೆವಲಪ್ಮೆಂಟ್ ಅಂಡ್ ಇನ್ಫಾರ್ಮೇಷನ್ ಕಂಪನಿ ಆಫ್ ಇಂಡಿಯಾ ಲಿಮಿಟೆಡ್ ಜನ್ಮ ತಾಳಿದೆ. ಪ್ರವೇಶ. ಭಾರತದ ಉದರಿ ಮತ್ತು ವಿನಿಯೋಜನೆ ನಿಗಮ ICICI ಹಾಗೂ ಭಾರತದ ಯೂನಿಟ್ ಟ್ರಸ್ಟ್ ಆಫ್ ಇಂಡಿಯಾ UTI ಜಂಟಿಯಾಗಿ ಪ್ರವರ್ತಿಸಿರುವ ಬಾತಮ್ ಮಾ ಕಂಪನಿ January 5, 1988 ಒಂದು ನಿಗಮಿತ ಕಂಪನಿಯಾಗಿ ನೋಂದಾಯಿಸಲ್ಪಟ್ಟಿತು. ಭಾರತದ ಉದರಿ ಮತ್ತು ವಿನಿಯೋಜನಾ ನಿಗಮದ ಉಪಕ್ರಮ ಬಂಡವಾಳ ಹಣಕಾಸು ವಿಭಾಗ, ವೆಂಚರ್ ಕ್ಯಾಪಿಟಲ್ ಫೈನಾನ್ಸ್ ಡಿವಿಷನ್ ಹಾಗೂ ಇಂಡೋ ಅಮೆರಿಕನ್ ಸಂಶೋಧನೆ ಹಾಗೂ ಅಭಿವೃದ್ಧಿ ಕಾರ್ಯಕ್ರಮದ ವಾಣಿಜ್ಯಕ ತಂತ್ರಜ್ಞಾನದ ಅನ್ವಯನಕ್ಕಾಗಿ ಕಾರ್ಯಕ್ರಮ ಪ್ರೋಗ್ರಾಮ್ ಫಾರ್ ಅಪ್ಲಿಕೇಶನ್ ಆಫ್ ಕಮರ್ಷಿಯಲ್ ಟೆಕ್ನಾಲಜಿ ಆ್ಯಂಡ್ ಇಂಡೋ US R&D ಸ್ಕೀಮ್ ಜಂಟಿಯಾಗಿ ಈ ಕಂಪನಿಯ ರೂಪುರೇಷೆಗಳನ್ನು ಸಿದ್ಧಪಡಿಸಿದವು. ಈ ಕಂಪನಿಯ ಪಾವತಿಯ ಆದ ಸಾಮ್ಯ ಬಂಡವಾಳ ₹1 crore ಇದ್ದು ICICI ಮತ್ತು UTI ಸಮಪಾಲು ನೀಡಿವೆ. ಬಾತಮ್ ಮಾ ಕಂಪನಿ ಕೇಂದ್ರ ಕಚೇರಿ ಬೆಂಗಳೂರಿನಲ್ಲಿದೆ. ಕಂಪನಿಯ ಆಡಳಿತವನ್ನು ಖ್ಯಾತ ಕೈಗಾರಿಕೋದ್ಯಮಿಗಳು, ತಂತ್ರಜ್ಞರು, ಸರ್ಕಾರಿ ಅಧಿಕಾರಿಗಳನ್ನೊಳಗೊಂಡ ನಿರ್ದೇಶಕ ಮಂಡಳಿ ನಡೆಸುತ್ತದೆ. ಉದ್ದೇಶ ಹಾಗೂ ಚಟುವಟಿಕೆಗಳು. ಬಾತಮ್ ಮಾ ಕಂಪನಿ ತನ್ನ ನಿಗಮಿತ ಪರಮೋದ್ದೇಶ ಕಾರ್ಪೊರೇಟ್ ಮಿಷನ್, ಬಂಡವಾಳ ಹಾಗೂ ಹಣಕಾಸು ಮತ್ತು ಇತರ ಬೆಂಬಲ ಸೇವೆಗಳನ್ನು ಒದಗಿಸುವುದರ ಮೂಲಕ ರಾಷ್ಟ್ರದಲ್ಲಿ ತಂತ್ರಜ್ಞಾನ ಅಭಿವೃದ್ಧಿ ಪ್ರಕ್ರಿಯೆ ವೇಗವರ್ಧನೆ ಮಾಡುವುದು ಎಂದು ಘೋಷಿಸಿದೆ. ನಿಗಮಿತ ಪರಮೋದ್ದೇಶದ ಈಡೇರಿಕೆಗಾಗಿ ಈ ಕೆಳಕಂಡ ಚಟುವಟಿಕೆಗಳನ್ನು ಬಾತಮ್ ಮಾ ಕಂಪನಿ ಕೈಗೆತ್ತಿಕೊಂಡಿದೆ. 1. ಪ್ರಮುಖವಾಗಿ ಸಾಹಸ ಬಂಡವಾಳ ನೀಡಿಕೆ ಮೂಲಕ ವಾಣಿಜ್ಯ ಮತ್ತು ಮಾರುಕಟ್ಟೆ ಅನುಸ್ಥಾಪಿತ ತಂತ್ರಜ್ಞಾನ ಸಾಹಸೋದ್ಯಮಗಳಿಗೆ ಧನಸಹಾಯ ನೀಡುವುದು. 2.
ಉದ್ಯಮಶೀಲ ಗ್ರಾಹಕನಿಗೆ ತಂತ್ರಜ್ಞಾನ ಸಂಬಂಧಿತ ಕ್ಷೇತ್ರಗಳಲ್ಲಿ ಹಾಗೂ ಉದ್ಯಮ ವ್ಯವಸ್ಥಾಪನಾ ಕ್ಷೇತ್ರದಲ್ಲಿ ತನ್ನ ನೈಪುಣ್ಯತೆಯನ್ನು ಉತ್ತಮಗೊಳಿಸಲು ತಾಂತ್ರಿಕ ವ್ಯವಸ್ಥಾಪನಾ ಬೆಂಬಲ ಟೆಕ್ನೋ ಮ್ಯಾನೇಜೀರಿಯಲ್ ಸಪೋರ್ಟ್ ನೀಡಿಕೆ. ಮೂರು, ವಿವಿಧ ಸಂಸ್ಥೆಗಳ ನಡುವೆ ಪರಿಣಾಮಕಾರಿ ಅಭಿಮುಖ ವ್ಯವಸ್ಥೆಯೊಂದನ್ನು ಅಭಿವೃದ್ಧಿಪಡಿಸುವುದು. ನಾಲ್ಕು, ಮಾಹಿತಿ ಮೌಲ್ಯವರ್ಧನೆಗಾಗಿ ಪರಿಣಿತರ ತಂತ್ರಜ್ಞಾನ ಸಲಹಾ ಸೇವೆಯೊಂದನ್ನು ರೂಪಿಸುವ ಉದ್ದೇಶದಿಂದ ತಂತ್ರಜ್ಞಾನ ಸಂಬಂಧಿ ಹಾಗೂ ಮಾರುಕಟ್ಟೆ ಸಂಬಂಧಿ ಮಾಹಿತಿ ನೀಡುವ ಸೇವಾ ವ್ಯವಸ್ಥೆಯೊಂದನ್ನು ಸ್ಥಾಪಿಸುವುದು. ಎರಡು, ತಂತ್ರಜ್ಞಾನ ಸಾಹಸೋದ್ಯಮಿಗಳಿಗೆ ನೆರವು ನೀಡಲು ಸಾಹಸೋದ್ಯಮ ನಿಧಿಗಳನ್ನು ಬಾತಾ ಮಾ ಕಂಪನಿ ಸ್ಥಾಪಿಸಿದೆ. ಭಾರತದ ಮೊಟ್ಟಮೊದಲ ಸಾಹಸೋದ್ಯಮ ನಿಧಿ ರು 20 ಕೋಟಿಗಳಾಗಿದ್ದು ಇದಕ್ಕೆ ICICI ಮತ್ತು UTI ತಲಾ 10 ಕೋಟಿ ರು ನೀಡಿವೆ. ಸಾಹಸ ಬಂಡವಾಳ ಯೂನಿಟ್ ಯೋಜನೆ ಎಂದು ಹೆಸರಿಲಾದ ಈ ಯೋಜನೆಯಡಿಯಲ್ಲಿ 39 ಪರಿಯೋಜನೆಗಳಿಗೆ ಧನ ಸಹಾಯ ಈಗಾಗಲೇ ನೀಡಲಾಗಿದೆ. ಈ ಸಾಹಸೋದ್ಯಮ ನಿಧಿಯ ವ್ಯವಸ್ಥಾಪನಾ ಜವಾಬ್ದಾರಿ ಬಾತಮಾ ಕಂಪನಿಯದ್ದು. ಈ ನಿಧಿಯಿಂದ ಧನಸಹಾಯ ಪಡೆದ ಪರಿಯೋಜನೆಗಳು ವಾಣಿಜ್ಯಕ ಉತ್ಪನ್ನಗಳು ಮಾರುಕಟ್ಟೆ ಪ್ರವೇಶಿಸಲು ಸುಮಾರು 2 ವರ್ಷಗಳಷ್ಟು ಕಾಲ ಬೇಕಾಗುತ್ತದೆ. ಈ ಮೊದಲ ನಿಧಿಯ ಸಂಪೂರ್ಣವಾಗಿ ಬಳಕೆಯಾಗಿದ್ದು ರು 100 ಕೋಟಿ ಎರಡನೇ ನಿಧಿಯ ಸಂಯೋಜನೆ ನಡೆಯುತ್ತಿದೆ. ಈ ಎರಡನೇ ನಿಧಿಗೆ ICICI ಮತ್ತು UTI ಜೊತೆಗೆ ಹಲವಾರು ಬ್ಯಾಂಕುಗಳು ಇತರ ಕಂಪನಿಗಳು ಸೇರಿದಂತೆ 250 ವಿನಿಯೋಜಕರು ವಂತಿಗೆ ನೀಡುವ ಅಂದಾಜಿದೆ. ನೆರವಿಗೆ ಅರ್ಹತೆ: ಸಾಹಸೋದ್ಯಮ ನಿಧಿಯ ಹಣಕಾಸು ಸಹಾಯ ಹೊಸ ತಂತ್ರಜ್ಞಾನದ ಬಳಕೆ ಅಥವಾ ನವೋನ್ಮೇಷ ಉತ್ಪನ್ನಗಳ ತಯಾರಿಕೆಗೆ ಮಾತ್ರ ಮೀಸಲಾಗಿದೆ. ಇಂತಹ ಉದ್ಯಮಗಳಲ್ಲಿ ನಷ್ಟ ಸಂಭಾವ್ಯತೆ ಹೆಚ್ಚಿರುವುದರಿಂದ ಸಾಂಪ್ರದಾಯಿಕ ಮೂಲಗಳಿಂದ ಸಾಮಾನ್ಯ ರೀತಿಯಲ್ಲಿ ಧನಸಹಾಯ ದೊರೆಯುವುದು ಕಷ್ಟಸಾಧ್ಯ. ತಂತ್ರಜ್ಞಾನ ಸಾಹಸೋದ್ಯಮ ಹಣಕಾಸು ಸಹಾಯ ಭಾರತದಲ್ಲಿ ನವೋನ್ಮೇಷ ಸೇವೆಯೊಂದನ್ನು ಒದಗಿಸುವ ಯೋಜನೆಗೂ ದೊರಕುತ್ತದೆ. ಅಥವಾ ಭಾರತದಲ್ಲಿ ಅಭಿವೃದ್ಧಿಸುವ ತಂತ್ರಜ್ಞಾನವನ್ನು ಅನ್ವಯಿಸಗೊಳಿಸುವುದಕ್ಕೆ ಅಥವಾ ವಾಣಿಜ್ಯಿಕ ಮಟ್ಟದಲ್ಲಿ ನವೋನ್ಮೇಷ ಸೇವೆಯೊಂದನ್ನು ಒದಗಿಸುವ ಯೋಜನೆಗೂ ದೊರಕುತ್ತದೆ. ಈ ಯೋಜನೆಯಡಿ ಧನಸಹಾಯ ಪಡೆಯಲು ಉತ್ಪನ್ನ ಅಥವಾ ಸೇವೆ ಪ್ರಸ್ತುತ ದೊರೆಯುವ ಉತ್ಪನ್ನ ಅಥವಾ ಸೇವೆಗೆ ಹೋಲಿಸಿದರೆ ಗಮನಾರ್ಹ ಉತ್ತಮಿಕೆ ಹೊಂದಿರಬೇಕು ಹಾಗೂ ಪರಿಯೋಜನೆಯಿಂದ ದೊರಕುವ ಲಾಭ ನಷ್ಟ ಸಂಭಾವ್ಯತೆಗೆ ಹೋಲಿಸಿದರೆ ಹೆಚ್ಚಿನದಿರಬೇಕು. ಪರಿಯೋಜನೆಗೆ ತೊಡಗಿಸುವುದರ ಮೂಲ ವಿನಿಯೋಜನೆ ಸಾಮಾನ್ಯವಾಗಿ ರು 2 ಕೋಟಿಗೆ ಮೀರಬಾರದು. ನೆರವಿನ ಸ್ವರೂಪ: ಬಾತಮ್ ಮಾ ಕಂಪನಿ ನೀಡುವ ಧನಸಹಾಯ ಹಲವು ಥರದಲ್ಲಿದೆ. ಅವುಗಳಲ್ಲಿ ಮುಖ್ಯವಾದವು: ಮೊದಲನೆಯದು ಕಂಪನಿಯ ಸಾಮ್ಯ ಷೇರುಗಳಲ್ಲಿ ಹಣ ತೊಡಗಿಸುವುದು. ಸಾಹಸೋದ್ಯಮ ಯಶಸ್ವಿಯಾಗಿ ಕಾರ್ಯನಿರ್ವಹಿಸುವಂತಾದಾಗ ಅಥವಾ ಬಂಡವಾಳ ವಿನಿಯೋಜನೆಯ ಯುಕ್ತ ಸಮಯದ ನಂತರ ಬಾತಮ್ ಮಾ ಕಂಪನಿ ತಾನು ಹೊಂದಿದ ಷೇರುಗಳನ್ನು ಮಾರುತ್ತದೆ. ಆದರೆ ಅದನ್ನು ಕೊಳ್ಳುವ ಮೊದಲ ಅವಕಾಶವನ್ನು ಪ್ರವರ್ತಕರಿಗೆ ನೀಡುತ್ತದೆ. ಅದು ಮಾರುವ ಬೆಲೆ ಅಂದಿನ ಮಾರುಕಟ್ಟೆ ಬೆಲೆಗೆ ಸಮೀಪವಾಗಿರುತ್ತದೆ. ಎರಡು, ಷರತ್ತಿನ ಸಾಲ: ಈ ಸಾಲದ ಮೇಲೆ ಇತರ ಸಾಲಗಳಂತೆ ಬಡ್ಡಿ ವಿಧಿಸಲಾಗುವುದಿಲ್ಲ. ಅದಕ್ಕೆ ಬದಲಾಗಿ ವಾಣಿಜ್ಯಕ ಉತ್ಪಾದನೆ ಪ್ರಾರಂಭವಾದ ಮೇಲೆ ವಹಿವಾಟು ಆಧರಿಸಿ ಶುಲ್ಕ ವಿಧಿಸಲಾಗುತ್ತದೆ. ಹಾಗಾಗಿ ವಾಣಿಜ್ಯಕವಾಗಿ ಸಂಪೂರ್ಣವಾದದಿಂದ ಮಾತ್ರ ಬಡ್ಡಿ ನೀಡಬೇಕಾಗಿದ್ದು ಪರಿಯೋಜನೆ ಯಶಸ್ಸಿನ ಮೇಲೆ ಅದು ಅವಲಂಬಿತವಾಗಿರುತ್ತದೆ. ಪ್ರತಿ ಪರಿಯೋಜನೆಗೆ ಹಣಕಾಸು ನೀಡಿಕೆಯ ಸ್ವರೂಪವನ್ನು, ಕಂಪನಿ ಹೊಸದೇ ಹಳೆಯದೇ, ಪ್ರವರ್ತಕರ ಪಾಲು ಎಷ್ಟು, ಪರಿಯೋಜನೆಯ ಋಣ ಬಂಡವಾಳ ಅನುಪಾತವೇನು, ಪರಿಯೋಜನೆಯ ಸ್ವರೂಪ, ವ್ಯವಹಾರ ಮತ್ತು ಲಾಭ ಭವಸಾಮರ್ಥ್ಯ ಮುಂತಾದ ಹಲವು ಪ್ರಾಚಲಗಳನ್ನು ಪರಿಗಣನೆಗೆ ತೆಗೆದುಕೊಂಡು ನಿರ್ಧರಿಸಲಾಗುತ್ತದೆ. ತನ್ನ ಮೊದಲ ನಿಧಿಯಲ್ಲಿ 74% ಷರತ್ತಿನ ಸಾಲವಾಗಿಯೂ, 19% ಸಾಮ್ಯ ಷೇರುಗಳಾಗಿಯೂ, ಉಳಿದ 7% ಸಾಲದ ರೂಪದಲ್ಲಿ ಕಂಪನಿ ವಿತರಿಸಿದೆ. ಸ್ಥೂಲವಾಗಿ ಹೇಳುವುದಾದರೆ ಬಾತಮ್ ಕಂಪನಿ ಉದ್ಯಮವೊಂದರಲ್ಲಿ ಸಾಲಿಗನ ಪಾತ್ರ ವಹಿಸದೆ ಭಾಗಿದಾರನ ಪಾತ್ರ ವಹಿಸುತ್ತದೆ, ಅಂದರೆ ಲಾಭ ನಷ್ಟಗಳಲ್ಲಿ ಪಾಲು ಪಡೆಯುತ್ತದೆ. ಪರಿಯೋಜನೆಯನ್ನು ಯಶಸ್ವಿಯಾಗಿ ಜಾರಿಗೊಳಿಸಲು ವ್ಯವಸ್ಥಾಪನಾ ನೆರವನ್ನು ಪ್ರತ್ಯಕ್ಷವಾಗಿ ಅಥವಾ ಪರೋಕ್ಷವಾಗಿ ನೀಡುತ್ತದೆ. ಈವರೆಗೆ ಬಾತಮ್ ಕಂಪನಿ ಈ ಮುಂದಿನ ಕ್ಷೇತ್ರದ ಉದ್ಯಮಗಳಿಗೆ ನೆರವು ನೀಡಿದೆ: ಒಂದು, ಗಣಕಯಂತ್ರಾಂಶ ಹಾಗೂ ತಂತ್ರಾಂಶ ಅಭಿವೃದ್ಧಿ, ವಿದ್ಯುನ್ಮಾನ, 3, ದೂರಸಂಪರ್ಕ, 4, ವಿದ್ಯುತ್, 5, ಸಾಂಪ್ರದಾಯಿಕವಲ್ಲದ ನವೀಕರಿಸಬಹುದಾದ ಇಂಧನಗಳು, 6, ಪರಿಸರ ಇಂಜಿನಿಯರಿಂಗ್, ಮಾಲಿನ್ಯ ನಿಯಂತ್ರಣ, ರಾಸಾಯನಿಕಗಳು, ಪಾಲಿಮರ್ಸ್, ವಿಶಿಷ್ಟ ಪದಾರ್ಥಗಳು,
ರೋಗ ನಿದಾನ ಹಾಗೂ ಲಸಿಕೆಗಳು, ಔಷಧ, ಆಹಾರ, ಸಿದ್ಧಪಡಿಸಿದ ಆಹಾರ ಸಂಬಂಧಿತ ತಂತ್ರಜ್ಞಾನ, ಹೊಸ ಬಗೆಯ ಸೇವೆಗಳು, ಯಾಂತ್ರಿಕ ಉಪಕರಣಗಳು, ಜೈವಿಕ ತಂತ್ರಜ್ಞಾನ, ತಂತ್ರಜ್ಞಾನ ಮಾಹಿತಿ ಸೇವೆ, ವ್ಯವಹಾರಸ್ಥರು, ಯೋಜಕರು, ವಿತ್ತ ವಿಶ್ಲೇಷಕರು, ಸಂಶೋಧಕರು ಮತ್ತು ತಂತ್ರಜ್ಞರಿಗೆ ಬೇಕಾದ ವ್ಯಾಪಕ ಹಾಗೂ ನಿರ್ದಿಷ್ಟ ಮಾಹಿತಿಗಳನ್ನು ಶೀಘ್ರವಾಗಿ ಒದಗಿಸುವುದರ ಮೂಲಕ ಸ್ಪರ್ಧಾತ್ಮಕ ಅನುಕೂಲವನ್ನು ನೀಡುವುದಕ್ಕಾಗಿ ತಂತ್ರಜ್ಞಾನ ಮಾಹಿತಿ ಟೆಕ್ನಾಲಜಿ ಇನ್ಫಾರ್ಮೇಷನ್ ಸರ್ವಿಸ್ ಸೇವೆಯನ್ನು ವಿಭಾಗವನ್ನು ಆಗಸ್ಟ್ 1959 ಪ್ರಾರಂಭಿಸಲಾಗಿದೆ. ಸುಮಾರು 30-40 ಪ್ರಮುಖ ತಂತ್ರಜ್ಞಾನ ವಿಜ್ಞಾನಕ್ಕೆ ಸಂಬಂಧಿಸಿದ ದೈನಂದಿನ ಬೆಳವಣಿಗೆ ಒಳಗೊಂಡ ಮಾಹಿತಿಯನ್ನು ದೊರಕಿಸುವ ಡೈಲಾಗ್ನೊಡನೆ ಈ ಸಂಸ್ಥೆ ಸಂಪರ್ಕ ಹೊಂದಿದೆ. ಅಮೆರಿಕ ಸಂಯುಕ್ತ ಸಂಸ್ಥಾನದ ರಾಷ್ಟ್ರೀಯ ತಂತ್ರಜ್ಞಾನ ಮಾಹಿತಿ ಸೇವೆ ನ್ಯಾಷನಲ್ ಟೆಕ್ನಾಲಜಿ ಇನ್ಫಾರ್ಮೇಷನ್ ಸರ್ವಿಸ್ ಆಫ್ USA ವಿವಿಧ ದತ್ತಾಂಶ ಭಂಡಾರಕ್ಕೂ ಸಂಪರ್ಕ ಕಲ್ಪಿಸಲಾಗಿದೆ. ಇದಲ್ಲದೆ ಸಾರ್ವಜನಿಕ ಸಂಪರ್ಕ ಲಭ್ಯವಿರುವ ಸುಮಾರು 340 ದತ್ತಾಂಶ ಭಂಡಾರಗಳಿಗೆ ಸಂಪರ್ಕ ಹೊಂದಿರುವ ತಮ್ಮಾಸೆಯು 130 ಸಂಗ್ರಹಗಳು ಶುದ್ಧ ಹಾಗೂ ಅನ್ವಯಿಕ ವಿಜ್ಞಾನ ಇಂಜಿನಿಯರಿಂಗ್ ತಂತ್ರಜ್ಞಾನಕ್ಕೆ ಸಂಬಂಧಿಸಿದ್ದರೆ 70 ಸಂಗ್ರಹಗಳು ವ್ಯವಹಾರ ಮತ್ತು ವ್ಯಾಪಾರ ಮಾಹಿತಿಗೆ ಸಂಬಂಧಿಸಿದವು. ತಮ್ಮಾಸೆಯಲ್ಲಿ ಅಂದರೆ ತಂತ್ರಜ್ಞಾನ ಮಾಹಿತಿ ಸೇವೆಯಲ್ಲಿ 10,00,000 ಮೀರಿದ ಪುಸ್ತಕ, ಪತ್ರಿಕೆ, ವಿಚಾರ ಸಂಕಿರಣ, ಸಮ್ಮೇಳನಗಳ ನಡವಳಿಕೆಗಳು, ಸಂಶೋಧನಾ ಲೇಖನಗಳು ಹಾಗೂ 50 ಹೆಚ್ಚು ಪೇಟೆಂಟ್ ಪಡೆದ ದಸ್ತಾವೇಜುಗಳಲ್ಲಿನ ಮಾಹಿತಿಗೆ ಪ್ರವೇಶ ದೊರಕಿಸಿಕೊಡುತ್ತದೆ. ಭಾರತ ಸರ್ಕಾರ ವಿಜ್ಞಾನ ಕೈಗಾರಿಕೆ ತಂತ್ರಜ್ಞಾನಗಳ ಬಗ್ಗೆ ಮಾಹಿತಿ ಸಂಗ್ರಹಿಸಿ ಒದಗಿಸಲು ತಂತ್ರಜ್ಞಾನ ಮಾಹಿತಿ ಮುನ್ಸೂಚನೆ ಮತ್ತು ಮೌಲ್ಯ ನಿರ್ಧಾರಣಾ ಮಂಡಳ, ಟೆಕ್ನಾಲಜಿ ಇನ್ಫಾರ್ಮೇಷನ್ ಫೋರ್ಕಾಸ್ಟಿಂಗ್ ಅಂಡ್ ಅಸೆಸ್ಮೆಂಟ್ ಕೌನ್ಸಿಲ್ ಟೈಫ್ಯಾಕ್ ಸಂಬಂಧಿಸಿದ ದತ್ತಾಂಶವನ್ನು ನೋಡಿಕೊಳ್ಳುವ ಜವಾಬ್ದಾರಿಯನ್ನು ತಮ್ಮಾಸೆಗೆ ವಹಿಸಿದೆ. ಮಾಹಿತಿ ವಹಿಸುವವರು ನಿರ್ದಿಷ್ಟ ನಮೂನೆಯಲ್ಲಿ ತಮ್ಮ ಸಂದೇಹಗಳನ್ನು, ಪ್ರಶ್ನೆಗಳನ್ನು ಸಾಧ್ಯವಾದಷ್ಟು ನಿಷ್ಕೃಷ್ಟವಾಗಿ ನಮೂದಿಸಿ ಅಂಚೆ, ದೂರಲಿಪಿ ಅಥವಾ ಛಾಯಾ ವರ್ಗಾವಣೆ ಮೂಲಕ ಕಳುಹಿಸಬಹುದು. ಈಗಾಗಲೇ ತಮ್ಮಲ್ಲಿರುವ ಮಾಹಿತಿಯನ್ನು ಒದಗಿಸಿದರೆ ಉತ್ತಮ. ಬೇಡಿಕೆಗೆ ಅನುಗುಣವಾಗಿ ನಿರ್ದಿಷ್ಟ ವರದಿ ಅಥವಾ ತತ್ಸಂಬಂಧಿ ಮಾಹಿತಿಯ ಕಡತವನ್ನೇ ತಮ್ಮಾಸೆ ಗ್ರಾಹಕ ಅನುಕೂಲಕ್ಕೆ ತಕ್ಕಂತೆ ಅಂಚೆ, ದೂರಲಿಪಿ, ಸಂದೇಶವಾಹಕ, ಛಾಯಾ ವರ್ಗಾವಣೆ ಅಥವಾ ಫ್ಲಾಪಿ ತಟ್ಟೆ, ಗಣಕ ವರ್ಗಾವಣೆ ಮೂಲಕ ಕಳಿಸುವ ಸೌಲಭ್ಯ ಉಂಟು. ಸರಳ ಹಾಗೂ ನಿರ್ದಿಷ್ಟ ಮಾಹಿತಿ ನೀಡಲು ಬಂಡವಾಳ ಬೇಕಾದರೆ ಸಂಕೀರ್ಣ ಮಾಹಿತಿಗೆ ಹೆಚ್ಚು ಸಮಯ ಹಿಡಿಯುತ್ತದೆ. ವಿಧಿಸುವ ಶುಲ್ಕ ಪಡೆಯುವ ಸೇವೆಯ ಮೇಲೆ ಅವಲಂಬಿತವಾಗಿದೆ. ಬಾತಮ್ಮ ಕಂಪನಿ ತನ್ನ ಉದ್ದೇಶಕ್ಕನುಗುಣವಾಗಿ ಹಲವಾರು ಸಂಶೋಧನೆ ಅಭಿವೃದ್ಧಿ ಸಂಘಟನೆಗಳು, ಕೈಗಾರಿಕಾ ಸಂಘಟನೆಗಳು, ತಂತ್ರಜ್ಞಾನ ಉದ್ಯಮಶೀಲರ ಸಂಘಗಳು, ಕೇಂದ್ರ ಹಾಗೂ ರಾಜ್ಯ ಅಭಿವೃದ್ಧಿ ಅಭಿಕರಣಗಳೊಂದಿಗೆ ನಿರಂತರ ಸಂಪರ್ಕ ಹೊಂದಿದೆ. ತನ್ನ ಚಟುವಟಿಕೆಗಳನ್ನು ಉದ್ಯಮಶೀಲರಿಗೆ ಪರಿಚಯಿಸಲು ದೇಶದಾದ್ಯಂತ ಕಮ್ಮಟಗಳನ್ನು, ವಿಚಾರ ಸಂಕಿರಣಗಳನ್ನು ಇತರ ಸಂಘಟನೆಗಳೊಂದಿಗೆ ಏರ್ಪಡಿಸಿದೆ. ಉಪಸಂಹಾರ. ಉತ್ತಮ ತಂತ್ರಜ್ಞರನ್ನು ಹೊಂದಿದ ನಮ್ಮ ದೇಶದಲ್ಲಿ ಅವರಿಗೆ ಬೇಕಾದ ಧನಸಹಾಯ, ಮಾಹಿತಿ ಪೂರೈಕೆಯ ಕೊರತೆಯನ್ನು ತುಂಬಲು ಬಾತಮ್ ಕಂಪನಿ ತನ್ನ ಕಾರ್ಯವನ್ನು ಸರಿಯಾದ ದಿಕ್ಕಿನಲ್ಲಿ ಆರಂಭಿಸಿದೆ. ಸಂಸ್ಥೆ ತನ್ನಿಂದ ಧನಸಹಾಯ ಪಡೆದ ಉದ್ಯಮಶೀಲರೊಡನೆ ನಡೆಸಿದ ಅಭಿಮುಖದಲ್ಲಿ ವ್ಯಕ್ತಗೊಂಡ ಅಭಿಪ್ರಾಯಗಳೆಂದರೆ, 1. ಸಾಹಸೋದ್ಯಮಗಳಿಗೆ ನೀಡುವ ನೆರವು ಸಾಮ್ಯ ಬಂಡವಾಳದ ರೂಪದಲ್ಲಿಯೇ ಇರಬೇಕು. 2. ಸಾಹಸೋದ್ಯಮಿಗಳಿಗೆ ದುಡಿಯುವ ಬಂಡವಾಳ ದೊರಕುವುದು ತಡವಾಗುತ್ತಿದೆ. 3. ಉತ್ಪನ್ನದ ಮಾರಾಟದಲ್ಲಿ ತೊಡಕುಗಳಿವೆ, ಅದಕ್ಕೆ ತಕ್ಕ ಮಾರುಕಟ್ಟೆ ವ್ಯವಸ್ಥೆಯಾಗಬೇಕು. ಪೂರ್ಣ ಧನಸಹಾಯವನ್ನು ಸಾಮ್ಯ ಬಂಡವಾಳದ ರೂಪದಲ್ಲಿ ನೀಡಲು ಕಂಪನಿ ಕಾನೂನಿಗೆ ತಿದ್ದುಪಡಿ ಅಗತ್ಯವಿದೆ. ಧನಸಹಾಯ ಪಡೆದ ಎಲ್ಲ ಕಂಪನಿಗಳು ದುಡಿಯುವ ಬಂಡವಾಳದ ಅವಶ್ಯಕತೆಯನ್ನು ಬಾತಮ್ಮ ಕಂಪನಿ ಪೂರೈಸುವುದು ಸಂಸ್ಥೆಯ ಸಾಮರ್ಥ್ಯಕ್ಕೂ ನಿಲುಕದ್ದು. ಆದ್ದರಿಂದ ಮೊದಲ 2 ವರ್ಷಗಳು ದುಡಿಯುವ ಬಂಡವಾಳವನ್ನು ಕೆಲವು ಸಂದರ್ಭಗಳಲ್ಲಿ ನೀಡಲು ಬಾತಮ್ಮ ಕಂಪನಿ ಸಿದ್ಧವಾಗಿದೆ. ಬಾತಮ್ಮ ಕಂಪನಿಯ ಉತ್ಪನ್ನಗಳನ್ನು ಮಾರಾಟ ಮಾಡುವ ಜವಾಬ್ದಾರಿಯನ್ನು ತಾನೇ ಹೊರಲು ಸಾಧ್ಯವಾಗುವುದಿಲ್ಲ. ಆದರೆ ಈ ಸೇವೆಯನ್ನು ನೀಡುವ ಉದ್ಯಮಗಳಿಗೆ ಧನಸಹಾಯ ನೀಡುವ ಭರವಸೆಯನ್ನು ಬಾತಮ್ಮ ಕಂಪನಿಯ ಅಧ್ಯಕ್ಷರು ನೀಡಿದ್ದಾರೆ. ಇಂದು ಅಸ್ವಸ್ಥವಾಗಿರುವ ಹಲವು ಕೈಗಾರಿಕಾ ಘಟಕಗಳ ಅಸ್ವಸ್ಥತೆಗೆ ಮೂಲ ಕಾರಣ ದುಡಿಯುವ ಬಂಡವಾಳದ ಕೊರತೆ ಹಾಗೂ ಉತ್ಪನ್ನಗಳ ಮಾರಾಟಕ್ಕೆ ಸರಿಯಾದ ವ್ಯವಸ್ಥೆ ಇಲ್ಲದಿರುವುದು ಎಂದು ಕೈಗಾರಿಕೋದ್ಯಮಿಗಳು ಅಭಿಪ್ರಾಯಪಡುತ್ತಾರೆ. ಹಾಗಾಗಿ ಅವುಗಳತ್ತ ಹೆಚ್ಚಿನ ಗಮನ ಹರಿಸುವುದು ಅಗತ್ಯ. ಆದರೆ ಸಾಹಸೋದ್ಯಮಗಳಿಗೂ ಅದರ ಸೋಂಕು ತಟ್ಟದಂತೆ ನೋಡಿಕೊಳ್ಳಬೇಕೆಂಬುದರ ಬಗ್ಗೆ ಎರಡು ಮಾತಿಲ್ಲ. ಈ ಸಂಸ್ಥೆ ಈಗ ನಿಷ್ಕ್ರಿಯವಾಗಿದೆ.
ಹಲವಾರು ಖಾಸಗಿ ಸಾಹಸೋದ್ಯಮಗಳು ಕಾರ್ಯನಿರ್ವಹಿಸುತ್ತಿದ್ದರಿಂದ ಇದರ ಅಗತ್ಯಕತೆ ಅಷ್ಟಾಗಿ ಇಂದು ಕಂಡುಬರುತ್ತಿಲ್ಲ. ನಮಸ್ಕಾರ.